ಹೈ ಫ್ರೆಂಡ್ಸ್, ನಾನೇ ಬಾಟ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ವೀಕೆಂಡು, ಒಂದು ಲಾಂಗ್ ಡ್ರೈವ್ ಅಂತ ಹೇಳಿ ಕಾರ್ ಎತ್ಕೊಂಡು ಗರ್ಲ್ಫ್ರೆಂಡ್ನ ಕೂಸ್ಕೊಂಡೆ ಹೈವೇಲಿ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಿದ್ದೀರಾ ಅಂತ. ಓಕೆ, ಅರ್ಜೆಂಟ್ ಯಾಕೆ, ಸ್ವಲ್ಪ ಮೆತ್ತಗೆ ಹೋಗೋಣ ಅಂತ ಬ್ರೇಕ್ ಒತ್ತುತ್ತೀರಾ, ಏನೂ ಆಗಲ್ಲ. ಓಕೆ ಅಂತ ಇನ್ನೊಂದು ಸ್ವಲ್ಪ ಜೋರಾಗಿ ಪೆಡಲ್ ಒತ್ತುತ್ತೀರಾ, ಅಂದ್ರೂ ಗಾಡಿ ನಿಲ್ಲೋದಿಲ್ಲ, ಸ್ಲೋ ಕೂಡ ಆಗಲ್ಲ. ಆಗ ಗೊತ್ತಾಗುತ್ತೆ ಕಾರ್ ಬ್ರೇಕ್ ಫೇಲ್ ಅಂತ. ಪಕ್ಕ ನಿಮ್ಮ ಮೀಟ್ರು ಆಫ್ ಆಗೋದಂತ ಗ್ಯಾರಂಟಿ ಬಿಡಿ. ಚಿಂತೆ ಮಾಡಬೇಡಿ, ಗಾಬರಿ ಕೂಡ ಆಗಬೇಡಿ. ಅಂಥ ಸಮಯದಲ್ಲಿ ಏನ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಬೇಗ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಬ್ರೇಕ್ ಫೇಲ್ ಆದಾಗ ನೀವು ಏನ್ ಮಾಡಬಾರ್ದು ಅಂತ ಹೇಳ್ತೀನಿ ನೋಡಿ. ಗಾಡಿ ಆಫ್ ಮಾಡಿದ್ರೆ ನಿಂತ್ಕೊಂಡ್ಬಿಡುತ್ತೆ ಅಂತ ಆಫ್ ಮಾಡಬೇಡಿ, ಯಾಕಂದ್ರೆ ಇಂಜಿನ್ ಆಫ್ ಆಗ್ತಿದ್ದಂಗೆ ಪವರ್ ಸ್ಟೇರಿಂಗ್ ಕೂಡ ಲಾಕ್ ಆಗ್ಬಿಡುತ್ತೆ. ಇದರಿಂದ ನೀವು ಗಾಡಿನ ಆ ಕಡೆ ಈ ಕಡೆ ಎಳೆಯಕ್ಕೆ ಆಗೋದಿಲ್ಲ. ನ್ಯೂಟ್ರಲ್ಗೆ ಹಾಕಿದ್ರೆ ವಾಹನ ನಿಂತ್ಕೊಂಡ್ಬಿಡುತ್ತೆ ಅನ್ಕೊಂಬೇಡಿ. ಹಂಗ್ ಮಾಡಿದ್ರೆ ನೀವು ಇಂಜಿನ್ ಬ್ರೇಕಿಂಗ್ ಮಾಡೋದು ಕಳ್ಕೊತೀರಾ. ಏನಿದು ಇಂಜಿನ್ ಬ್ರೇಕಿಂಗ್ ಅಂತ ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ ನೋಡಿ. ರಿವರ್ಸ್ ಗೇರ್ ಹಾಕಿದ್ರೆ ಟೈರ್ ಹಿಂದೆ ತಿರುಗುತ್ತೆ ಅಂತ ರಿವರ್ಸ್ ಗೇರ್ ಹಾಕ್ಬಿಟ್ಟಿರಾ. ಯಾಕೆ ಹಾಕ್ಬಾರ್ದು ಅಂದ್ರೆ, ನೀವು ಆ ಸ್ಪೀಡ್ನಲ್ಲಿ ರಿವರ್ಸ್ ಗೇರ್ ಹಾಕ್ತಿದ್ದಂಗೆ ನಿಮ್ಮ ಗೇರ್ ಬಾಕ್ಸ್ ಹೊಡೆದೋಗಿ ಪೀಸ್ ಪೀಸ್ ಆಗ್ಬಿಡುತ್ತೆ. ರಿವರ್ಸ್ ಗೇರು ಯಾವಾಗ್ಲೂ ಗಾಡಿ ನಿಂತ ಮೇಲೇನೆ ಹಾಕ್ಬೇಕು. ಆ ತರ ಆ ಕಡೆ ಈ ಕಡೆ ಸ್ಟೇರಿಂಗ್ ಎಳ್ದಾಡಬಾರ್ದು, ಅದು ವಾಹನನ ಸ್ವಲ್ಪ ಏನೋ ಸ್ಲೋ ಮಾಡುತ್ತೆ. ಆದ್ರೆ ನೀವು ತುಂಬಾ ಸ್ಪೀಡ್ ನಲ್ಲಿ ಇದ್ದಾಗ ಈ ತರ ಏನಾದ್ರು ಮಾಡಿದ್ರೆ ಗಾಡಿ ಟಾಪ್ ಅಲ್ಲಿ ಆಗೋದಂತ ಖಂಡಿತ. ಈ ರೀತಿ ಮಾಡೋದ್ರಿಂದನೇ ಹೆಚ್ಚಿನ ಆಕ್ಸಿಡೆಂಟ್ ಗಳಾಗಿದೆಯಂತೆ. ನೋಡಿದ್ರ ಫ್ರೆಂಡ್ಸ್, ಈ ತರ ಎಲ್ಲ ಮಾಡಬೇಡಿ. ಆಕ್ಚುಯಲ್ ಆಗಿ ನೀವು ಇಂಥ ಸಿಚುಯೇಷನ್ ನಲ್ಲಿ ಏನ್ ಮಾಡಬೇಕು ಅಂತ ಈಗ ಹೇಳ್ತೀನಿ ನೋಡಿ. ಫಸ್ಟ್ ನೀವು ಮಾಡಬೇಕಿರೋ ಕೆಲಸ ಏನಂದ್ರೆ ಪಾರ್ಕಿಂಗ್ ಲೈಟ್ಸ್ ನ ಆನ್ ಮಾಡೋದು. ಇದರಿಂದ ಗಾಡಿ ಏನು ಸ್ಲೋ ಆಗಲ್ಲ, ಆದ್ರೆ ನಿಮ್ಮ ಅಕ್ಕಪಕ್ಕ ಬರ್ತಿರೋರ್ಗೆ ಸಿಗ್ನಲ್ ಕೊಟ್ಟಂಗೆ ಆಗುತ್ತೆ. ಪಾರ್ಕಿಂಗ್ ಲೈಟ್ಸ್ ನ ನೋಡಿ ಅವರು ಸ್ಲೋ ಮಾಡ್ಕೋತಾರೆ ಮತ್ತು ಹಾರ್ನ್ನ ಕಂಟಿನ್ಯೂಸ್ ಆಗಿ ಹೊಡಿತೀರಿ. ಸೊ ಮುಂದೆ ಹೋಗ್ತಿರೋರು ಜಾಗ ಬಿಡ್ತಾರೆ. ಎಷ್ಟೋ ಜನಕ್ಕೆ ಪಾರ್ಕಿಂಗ್ ಲೈಟ್ಸ್ ಎಲ್ಲಿರುತ್ತೆ ಅಂತಾನೆ ಗೊತ್ತಿರೋದಿಲ್ಲ. ಗಾಡಿಯ ಡ್ಯಾಶ್ ಬೋರ್ಡ್ ಮೇಲೆ 2 ಟ್ರಯಾಂಗಲ್ ಸಿಂಬಲ್ ಇರೋದೇ ಪಾರ್ಕಿಂಗ್ ಲೈಟ್ಸ್. ಇದಾದ್ಮೇಲೆ ಬ್ರೇಕ್ಸ್ ನ ಪಂಪ್ ಮಾಡ್ತೀರಿ. ಬ್ರೇಕ್ ಪೆಡಲ್ ಏನಾದ್ರೂ ಫುಲ್ ಕೆಳಗಡೆವರೆಗೂ ಹೋಗ್ತಿದ್ರೆ 3-4 ಸಾರಿ ಜೋರಾಗಿ ಪ್ರೆಸ್ ಮಾಡಿ. ಬ್ರೇಕ್ ಆಯಿಲ್ ಇಂದ ಏನಾದರೂ ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಆಗುತ್ತಾ ಅಂತ ಟ್ರೈ ಮಾಡಿ. ಅಲ್ಪ ಸ್ವಲ್ಪ ಪ್ರೆಷರ್ ಇಂದನಾದರೂ ವಾಹನ ನಿಲ್ಲೋ ಚಾನ್ಸಸ್ ತುಂಬಾನೇ ಇರುತ್ತೆ. ಒಂದ್ ವೇಳೆ ಇದು ಕೂಡ ವರ್ಕ್ ಆಗಿಲ್ಲ ಅಂದ್ರೆ ಗೇರ್ ಇಂದ ಸ್ಪೀಡ್ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡಿ. ಒಂದ್ ವೇಳೆ ನೀವು ಮ್ಯಾನ್ಯುಯಲ್ ಗೇರ್ ಇರೋ ವಾಹನ ಇದ್ರೆ ಆಕ್ಸಿಲೇಟರ್ ಟಚ್ ಮಾಡ್ದಿರಾ, ಕ್ಲಚ್ ಪ್ರೆಸ್ ಮಾಡಿ ಒಂದೊಂದೇ ಗೇರ್ ನ ಕೆಳಕಾಕಿ ಕ್ಲಚ್ ಬಿಡ್ತೀರಿ. ಇದು ನಿಮ್ಮ ಕಾರ್ ನ ಸ್ಲೋ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ನಿಮ್ ಗಾಡಿ ಎಷ್ಟು ಸ್ಪೀಡ್ ಕಮ್ಮಿ ಆಗುತ್ತೋ ಅಂತ ನೋಡ್ಕೊಂಡು ತಕ್ಕಂತ ಗೇರ್ ನ ಶಿಫ್ಟ್ ಮಾಡಿ. ಅಕಸ್ಮಾತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರೋ ಕಾರ್ ನ ಓಡಿಸ್ತಿದ್ರೆ ಅಲ್ಲಿ ಎಂ ಅಂದ್ರೆ ಮ್ಯಾನ್ಯುಯಲ್ ಅಂತ ಇರುತ್ತೆ, ಇಲ್ಲ ಎಲ್ ಅಂದ್ರೆ ಲೋಯರ್ ಅಂತ ಇರುತ್ತೆ. ಇದು ಚೇಂಜ್ ಮಾಡೋದ್ರಿಂದ ನೀವು ಮ್ಯಾನ್ಯುಯಲ್ ಆಗಿ ಕಾರ್ ನ ಸ್ಪೀಡ್ ನ ಕಮ್ಮಿ ಮಾಡಬಹುದು. ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಗಾಬರಿ ಮಾಡ್ಕೊಂಡು ಒಂದೇ ಸಲ ಫಸ್ಟ್ ಗೇರ್ ಗೆ ಹಾಕ್ಬಿಟ್ಟಿರಾ, ಯಾಕಂದ್ರೆ ಗೇರ್ ಬಾಕ್ಸ್ ಡ್ಯಾಮೇಜ್ ಆಗಿ ಗಾಡಿ ಹಾಳಾಗ್ಬಿಡುತ್ತೆ. ಒಂದ್ ವೇಳೆ ಯಾರಿಗಾದ್ರೂ ಗುದ್ಬಿಡ್ತೀನಿ ಅನ್ನೋ ಭಯ ಇದ್ರೆ ಟ್ರೈ ಮಾಡಿ, ಯಾಕಂದ್ರೆ ಪ್ರಾಣ ಮುಖ್ಯ, ಗಾಡಿ ಅಲ್ಲ. ಈ ತರ ಇಂಜಿನ್ ಬ್ರೇಕಿಂಗ್ ಮಾಡೋದ್ರಿಂದ 10-15 ಕಿಲೋಮೀಟರ್ ಸ್ಪೀಡ್ ಕಮ್ಮಿ ಆಗುತ್ತೆ. ಸ್ವಲ್ಪನಾದ್ರೂ ಗಾಡಿ ಕಂಟ್ರೋಲ್ ಸಿಗೋಕೆ ಇದೊಂದು ಸಣ್ಣ ಪ್ರಯತ್ನ ಅಷ್ಟೆ. ಸ್ಲೋ ಆಗ್ತಿದ್ದಂಗೆ ವಾಹನನ ಸೇಫ್ ಲೈನ್ಗೆ ತಗೊಂಡ್ ಬನ್ನಿ. ಗಾಬರಿಯಿಂದ ಸ್ಟೇರಿಂಗು ಜಾಸ್ತಿ ಎಳ್ದಾಡ್ಬೇಡಿ. ಯಾರಾದ್ರೂ ಅಡ್ಡ ಬಂದ್ರೆ ಮಾತ್ರ ಸ್ಟೇರಿಂಗ್ ನ ತಿರುಗಿಸಿ, ಯಾಕಂದ್ರೆ ಸೈಡ್ ಲೈನು ಇಲ್ಲ ಡಿವೈಡರ್ಗೆ ಏನಾದ್ರು ಗುದ್ದಿದ್ರೆ ತೊಂದರೆ ಅಂತೂ ತಪ್ಪಿದ್ದಲ್ಲ. ಇನ್ನ ಕೊನೆಯದಾಗಿ ನೀವು ಮಾಡ್ಬೇಕಿರೋದು, ಇದು ಬಲು ಮುಖ್ಯವಾದದ್ದು, ಹ್ಯಾಂಡ್ ಬ್ರೇಕ್ ಇಲ್ಲ ಪಾರ್ಕಿಂಗ್ ಬ್ರೇಕ್ ನ ಬಳಸೋದು. ಸ್ಪೀಡ್ ಅಲ್ಲಿ ಇದ್ದಾಗ ಒಂದೇ ಸಲ ಹ್ಯಾಂಡ್ ಬ್ರೇಕ್ ಇಳಿದ್ರೆ ವೀಲ್ಸ್ ಜಾಮ್ ಆಗಿ ಗಾಡಿ ತಿರುಗ್ಬಿಡುತ್ತೆ, ನಿಮಗೆ ಕಂಟ್ರೋಲ್ ಸಿಗೋಲ್ಲ. ಇಲ್ಲ ಹೀಟ್ ಆಗಿ ಬ್ರೇಕ್ ಕೂಡ ಕಟ್ ಆಗೋ ಚಾನ್ಸಸ್ ಹೆಚ್ಚೇ ಇರುತ್ತೆ. ಸೊ ಹ್ಯಾಂಡ್ ಬ್ರೇಕ್ ನ ವೀಲ್ ಜಾಮ್ ಆಗದೆ ಇರೋ ಹಾಗೆ ಬಿಟ್ಟು ಬಿಟ್ಟು ಎಳಿಬೇಕು. ಆಗ ಗಾಡಿ ಸ್ಪೀಡ್ ಕಮ್ಮಿ ಆಗ್ತಿದ್ದಂಗೆ ಪೂರ್ತಿಯಾಗಿ ಹ್ಯಾಂಡ್ ಬ್ರೇಕ್ಸ್ ನ ಎಳಿರಿ. ಇಷ್ಟು ಮಾಡಿದ್ಮೇಲೆ ನಿಮ್ಮ ಗಾಡಿ ಖಂಡಿತವಾಗ್ಲೂ ಸ್ಲೋ ಆಗುತ್ತೆ. ಒಂದ್ ವೇಳೆ ಈ ತರ ಎಲ್ಲ ಮಾಡಕ್ಕೆ ಟೈಮ್ ಇಲ್ಲ, ಯಾರಿಗಾದ್ರೂ ಗುದ್ಬಿಡ್ತೀವಿ ಅನ್ನೋ ಅನ್ನೋ ತರ ಇದ್ರೆ ಖಾಲಿ ಜಾಗಕ್ಕೆ ಗಾಡಿನ ಸ್ಟೇರ್ ಮಾಡ್ಕೊಳ್ಳಿ. ಲೈಟ್ ಆಗಿ ಕಾಂಪೌಂಡ್ ವಾಲು ಇಲ್ಲ ಫೆನ್ಸ್ ಗಳಿಗೆ ಟಚ್ ಮಾಡ್ಕೊಂಡು ಹೋಗಿ. ಈ ತರ ಎಲ್ಲ ಮಾಡೋ ಮುಂಚೆ ನೀವು ಮತ್ತೆ ಪ್ಯಾಸೆಂಜರ್ಸ್ ಎಲ್ಲರೂ ಸೀಟ್ ಬೆಲ್ಟ್ ಗಳನ್ನ ಧರಿಸಿರಿ. ಅಯ್ಯೋ ಹಿಂಗ್ ಮಾಡಿದ್ರೆ ಗಾಡಿ ಡ್ಯಾಮೇಜ್ ಆಗುತ್ತೆ ಅನ್ನೋ ಯೋಚನೆ ಬಿಡಿ, ಯಾಕಂದ್ರೆ ಗಾಡಿಗಿಂತ ನಿಮ್ ಬಾಡಿ ಮುಖ್ಯ. ಗಾಡಿಗೆ ಇನ್ಶೂರೆನ್ಸ್ ಇರುತ್ತೆ, ಹೋದ್ರೆ ದುಡ್ದು ಇನ್ನೊಂದು ತಗೊಂಬೋದು, ಆದ್ರೆ ನಿಮ್ಮ ಇಲ್ಲ ಬೇರೆಯವರ ಜೀವಕ್ಕೆ ಇನ್ಶೂರೆನ್ಸ್ ಇರೋದಿಲ್ಲ. ನೋಡಿದ್ರ ಫ್ರೆಂಡ್ಸ್, ಇದು ನಮ್ಮ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ. ಯಾವ ತರ ಸಿಚುಯೇಷನ್ಸ್ ನಲ್ಲಿ ನೀವು ಏನ್ ಮಾಡಬೇಕು ಅಂತ ಹೇಳೋ ವಿಡಿಯೋ ಇದು. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ವಾಟ್ಸ್ಆಪ್, ಫೇಸ್ಬುಕ್ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಜನರಲ್ಲಿ ಜಾಗೃತಿ ಮೂಡಿಸಿ. ಇನ್ನ ಯಾವ ತರ ಸಿಚುಯೇಷನ್ಸ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.